ಹಾಯ್ ಪುಟ್ಟ, ಖುಷಿ ಬಂದ ನೋಡ್ರಿ. ಖುಷಿ ನೋಡಿರ್ಬೋದ, ಕೆಲವ್ರು ಗೆಸ್ ಮಾಡ್ಬೋದು, ಇನ್ ಕೆಲವ್ರೆ ಗೆಸ್ ಮಾಡದಿರ್ಬೋದು. ಬರೀ ಒಳಗ್ ರೀ, ಬ್ಯಾಗ್ ತಗೋತೇನೆ ಕೊಡ್. ದೇವಿ ದೇವಿಕ ಆಕಿ ಈಗ ಮನೆಗೆ ಹೊಂಟಿದ್ದಳ್ರಿ, ನೋಡಿ ಬಂದಳ್ರಿ. ಕರೆಂಟ್ ಅಭಾವ ಏನಿಲ್ಲ, ಕರೆಂಟ್ ಅಭಾವ ನೋಡ್ಬಿಡ್ರಿ. ಇವ್ ನನ್ನ ಗುಳಿಗೆ ಕುರ್ಚಿ ಹೋಗಿ ಏಳು ತಾಸು ಜರ್ನಿ ನೋಡ್ರಿ ಇದು. ಹಾ, ಏಳು ತಾಸು ಜರ್ನಿ ರೀ. ಹ್ಞೂ, ಮಳೆ ಬಂತ್ರಿ, ಅದ ಖುಷಿ ರೀ ನಮಗೀಗ. ಹಾ ರೀ, ನಮ್ಮ ಕಡೆ ಹೆಂಗ್ರಿ, ಫುಲ್ ಖಾಲಿ ಖಾಲಿನ ರೀ ಭೂಮಿ. ರಾಮದುರ್ಗ ಖುಷಿ ಅನ್ಸ್ಬಿಡ್ತು. ಹೌದ್ರಿ, ಇನ್ ಸಗಡಿ ಸೌಂಡ ಮಾತಾಡಿದ ಕೇಳ್ಸಂಗಿಲ್ರಿ. ಈಗ ನಿಮ್ಗೆ ಚಾ ಮಾಡಲ್ರಿ ಅಥವಾ ಜ್ಯೂಸ್ ತಂದ್ಕೊಳ್ರಿ? ಜ್ಯೂಸ್ ಜ್ಯೂಸ್ ಕೊಡ್ರಿ. ಲೆಮನ್ ಜ್ಯೂಸ್ ಮಾಡೇನಿ ರೀ, ತೊಗೊಂಡ್ರಿ. ಅದು ಇಷ್ಟಾದ್ರೆ ಬಿಸಿಲು ಭಾರಿ ಇತ್ತಲ್ರಿ, ಮಳೆ ಬಂದ್ರಿ. ಖುಷಿ ಮಳೆ ತಗೋಪ ಅದಕ್ಕೆ ಹೇಳೋ. ಖುಷಿ ಖುಷಿ ಮಳೆ ತಗೋಣ. ಫ್ರೆಂಡ್ಸ್, ನಮ್ಮನೆಗೆ ಸಿರ್ಸೆಯಿಂದ ಬಂದಾರ ನೋಡ್ರಿ ಅವರು, ರೇಖಾ ಮತ್ತು ಖುಷಿ, ನನ್ನ ಸಬ್ಸ್ಕ್ರೈಬರ್ ವಿತ್ ಫ್ರೆಂಡ್ಸ್. ಮಳೆ ಬಂತಲ್ಲ, ಇವಳೇನಪ್ಪ ರುಕ್ಮಿಣಿ, ಮಳೆ ಬರಾಕತ್ತೈತಿ, ಮಳೆ ಆಗತ್ತೈತಿ, ಅವ್ರಿಗೆ ಜ್ಯೂಸ್ ಕೊಟ್ಟಾಳ ಅಂತೇಳಂತಂದ್ರೆ ಅಂತ ಅನ್ಕೋತಿರ್ಬೋದ ಕೆಲವರು. ನಾನು ಹೇಳಿದ್ನಿ ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ನ ಸ್ಕಿಪ್ ಮಾಡಿ ನೋಡ್ತಿರ್ತಿರಲ್ಲ, ಹಾಗಾಗಿ ಸಿಕ್ಕಾಬಿಡಿನ ಸಿಕ್ಕಾಬಿಡಿ ಬಿಸಿಲು, ಮತ್ತು ಅವ್ರ ಜರ್ನಿ ಒಂದು ಮಾಡ್ಕೊಂಬಂದಿದ್ರಲ್ಲ, ಫುಲ್ ಟೈರ್ಡ್ ಆಗಿ ಬಂದಿದ್ರು. ಅದರೊಳಗೆ ಬಸ್ ಗೊತ್ತಲ್ಲ ರೀ, ಈಗ ಫ್ರೀ ಬಸ್ ಆದಾಗಿನ ಸುಟ್ಟ ಭಾಳಂದ್ರೆ ಭಾಳ ಗದ್ದಲ ಇರ್ತಾವೆ, ಸರಿಯಾಗಿ ಉಸಿರಾಡೋಕೆ ಸಹಿತ ಜಾಗ ಇರಂಗಿಲ್ಲ, ಅಷ್ಟೊಂದು ಗದ್ದಲ ಇರ್ತಾವೆ. ಹಾಗಾಗಿ ನಾನು ಮಧ್ಯಾಹ್ನ ನಮಗಂತೇಳಿ ಇದು ಅಂದ್ರೆ ಇದನ್ನು ಮಾಡಿಟ್ಟಿರ್ತೇನೆ, ಈಗ ಬಿಸಿಲು ಭಾಳ ಇರ್ತೈತಿಲ್ಲ, ಲೆಮನ್ ಜ್ಯೂಸ್ ಮಾಡಿಟ್ಟಿರ್ತೀನಿ ಅದಕ್ಕೆ. ಮತ್ತು ಅವ್ರದ್ದು ಹೆಂಗಂತಂದ್ರೆ ಬಸ್ಸನ್ನು ತರಬಲಿಲ್ಲ ಅಂತ ಅಂದ್ರೆ ಊಟಕ್ಕೆ ಒಂದು 10 ನಿಮಿಷ ಅಷ್ಟೇ ತರಬಿರ್ತಾವೆ, ಇಳಿದು ಹೋದ್ರೆ ಮತ್ತೆ ವಾಪಸ್ ಸೀಟ್ ಸಿಗಂಗಿಲ್ಲ ಅಂತೇಳಿ ಪಾಪ ಹೋಗಲಿಲ್ಲ ಅಂತ. ಮತ್ತೀಗ ಕ್ವಿಕ್ಕಾಗಿ ಏನನ ಏನಂತಂದ್ರೆ ಮಸಾಲೆ ರೈಸ್ ಥರನ ಇಲ್ಲ, ಇದನ್ನು ಮಾಡಿದೆ, ನಾಷ್ಟ ಏನು ಮಾಡಿದ್ ನಾನು. ಇವತ್ತಿನ ನೋಡಿಯೋ ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತ ಸಪೋರ್ಟ್ ಮಾಡಿರಿ. ಈಗ ನಮ್ದು ಹೆಂಗಂತಂದ್ರೆ ಉತ್ತರ ಕರ್ನಾಟಕ, ನಮ್ಮ ಕಡೆ ಬಯಲುಸೀಮೆ ಭಾಳ ಅಂದ್ರೆ ಇಲ್ಲಿ ಈ ಕಡೆ ಹೆಂಗಂದ್ರೆ ಮಳೆ ಆಗೋದು ಕಡಿಮೆ, ಅವರ
ಮಲೆನಾಡ್ದವ್ರಲ್ಲ, ಸಿರ್ಸಿ ಇದೆಲ್ಲ ಮಲೆನಾಡ್ ಬರ್ತೈತೆಲ್ಲ ಫುಲ್. ಆ ಕಡೆಯಿಂದ ಈ ಕಡೆಯಿಂದ ನೇಚರ್ ಭಾಳ ಭಾಳ ವ್ಯತ್ಯಾಸ ಇರ್ತೈತಿ. ಇಲ್ಲಿ ಹೆಂಗ ಮಾತಾಡ್ಕೋಂತ ಕುಂತೀವಿ ನೋಡ್ರಿ, ನಾನು ಹೇಳಿದ್ನೆಲ್ಲ. ಯಾಕಂತಂದ್ರೆ ಮತ್ತೆ ಇಲ್ಲಿ ಬರ್ಬೇಕಾದ್ರನ ಎಷ್ಟಂತಂದ್ರೆ 4 ಗಂಟೆ ಏನೋ ಆತ. 4 ಗಂಟೆ ಆಗೋಣಂತ್ಲಿನ ಆ ಟೈಮಲ್ಲಿ ಊಟ ಮಾಡಾಕೂ ಸರಿ ಇರಂಗಿಲ್ಲ. ಹಂಗಾಗಿ ನಾನು ಸಿಂಪಲ್ಲಾಗಿ ನಾನು ನಾಷ್ಟ ಮಾಡೀನಿ. ಸಂಜೆಗೆ ಏನಾದರೂ ಸ್ಪೆಷಲ್ ಅಡುಗೆ ಮಾಡಿದ್ರೆ ಆತಂಥೇಳಿ ಅವ್ರಿಗೋಸ್ಕರ ಅಂಥೇಳಿ ಇಲ್ಲೇ ಒಂದು 2 ದಿನ ಇರಾಕಂತೇಳಿ ಬಂದಾರ ನಮ್ಮ ಜೊತೆ ಟೈಮ್ ಕಳೆಯಕಂತೇಳಿ. ಯಾಕಂದ್ರೆ ಈಗ ಸಮ್ಮರ್ ಇದು ಹಾಲಿಡೇ ಒಂದು ಐತಲ್ಲ, ಇನ್ನು ಸ್ಕೂಲ್ ಶುರು ಆಕ್ಕವ, ಹಾಲಿಡೇ ಐತಲ್ಲ ಮಕ್ಕಳಿಗೆ. ಹಂಗಾಗಿ ರಜೆ ಟೈಮಲ್ಲಿ ಎಲ್ಲಾದರೂ ಅವ್ರನ್ನೂ ಒಂದು ಸ್ಪೆಷಲ್ ಜಾಗ ಕತಿ ಕರ್ಕೊಂಡು ಹೋದಾಗ ಅವ್ರಿಗೂ ಒಂದು ಸ್ಪೆಷಲ್ ಖುಷಿ ಅಂತ ಅನಿಸ್ತೈತಿ. ಒಂದೇ ಕಡೆ ಇದ್ದ ಬೋರ್ ಅಂತ ಅನಿಸ್ತಿರ್ತೈತಿ. ಹಿಂಗೆ ಸುಟಿ ಇದ್ದಾಗ ನಾವು ಮಕ್ಕಳನ್ನ ಕರ್ಕೊಂಡು ಅಲ್ಲೇ ಇಲ್ಲೇ ಹೋಗೋದ್ರಿಂದ ಅವ್ರಿಗೆ ಅಂದ್ರೆ ಆ ಕಡೆ ಕಲ್ಚರ, ಈ ಕಡೆ ಕಲ್ಚರ, ಆ ಕಡೆ ವಾತಾವರಣ, ಈ ಕಡೆ ವಾತಾವರಣ ಎಲ್ಲ ತಿಳ್ಕೊಂಡಂಗೆ ಅವರು ಎಂಜಾಯ್ ಮಾಡ್ತಾರೆ ಸಣ್ಣ ಮಕ್ಕಳು. ಯಾಕಂದರೆ ಎಲ್ಲ ಮಕ್ಕಳಿಗೂ ಆ ಥರ ಅಪರ್ಚುನಿಟಿ ಸಿಗಂಗಿಲ್ಲ. ಹೆಂಗಂತಂದ್ರೆ ಹಿಂಗೆ ಜಾಬ್ ಮಾಡೋರು ಅಥವಾ ಒಂಚೂರು ಫೈನಾನ್ಸಿಯಲ್ ಚಲೋ ಇದ್ದವರೆಲ್ಲ ಹಿಂಗೆ ಕರ್ಕೊಂಡು ಹೋಗೋದು ಇದನ್ನಂತ ಮಾಡ್ತಿರ್ತಾರೆ. ಮೊದಲೆಲ್ಲ ಏನಕ್ಕಿತ್ತಂತಂದ್ರೆ ಬ್ಯಾಸ್ಗೆ ಬಂದ್ರೆ ಸಾಕು, ಸುಟಿ ಬಂದ್ರೆ ಸಾಕು, ಅಜ್ಜಮ್ಮನ ಮನೆಗೆ ಹೋಗ್ತಿದ್ರು, ಇಲ್ಲಾಂದ್ರೆ ಚಿಕ್ಕಮ್ಮ ದೊಡ್ಡಮ್ಮ ಹಿಂಗೆಲ್ಲ ಹೋಗ್ತಿದ್ರು. ಈಗೆಲ್ಲ ಬರ್ಬರ್ತಾ ಹೆಂಗಾಗತ್ತೆ ಅಂತಂದ್ರೆ ನಮ್ಮ ಮಕ್ಕಳನ್ನ ನಮ್ಗೆ ಸಾಕೋದು ದೊಡ್ಡ ಕಷ್ಟ ಅನ್ನೋ ಲೆವೆಲ್ಗೆಲ್ಲ ಅಂದ್ರೆ ಕಾಲ ಬದಲಾಗತ್ತಿಲ್ಲ ಗೊತ್ತಿಲ್ಲ, ನಮ್ಮ ನಮ್ಮ ಭಾವನೆಗಳು ಬದಲಾಗಕ್ಕತ್ತಿರ್ಬೋದೇನೋ ಬಹುಶಃ. ನಾನು ಸಣ್ಣವಳಿದ್ದಾಗ ನಾನು ಎಲ್ಲಿ ಹೋಗಿಲ್ಲ ಅಂದ್ರೆ ಅಣ್ಣಾರ ನಮ್ಮ ದೊಡ್ಡನ್ನ ಇಲ್ಲೇ ಲೋಕಾಪದ ನಮ್ಮ ದೊಡ್ಡವರಂತೇಳಿ ಇದ್ದ ಭಾಳ ವರ್ಷ ಇದ್ದ. ನಮ್ಮ ಸಣ್ಣನ ನಮ್ಮ ದೊಡ್ಡನ್ನ ಇಲ್ಲಿ ಸ್ವಲ್ಪ ಅವಂತ ಅವ್ರ ಮನೆ ಇದೆಲ್ಲ ಇಲ್ಲೊಂದು ಸ್ವಲ್ಪ ಇದ್ರೆ ನಾನು ಒಬ್ಳೆ ನೋಡ್ರಿ ಎಲ್ಲಿ ಹೋಗಿಲ್ಲ, ನನಗೆ ಯಾವ ಮೆಮೊರಿನೂ ಇಲ್ಲ. ಹಂಗಾಗಿ ಈಗ ಸಿಕ್ಕಾಪಟ್ಟೆ ಫೀಲ್ ಆಕೈತೆ ನನಗೆ. ಓ ನಾನು ಸಣ್ಣವಳಿದ್ದಾಗ ಹಿಂಗೆ ಅಲ್ಲಿ ಹೋಗ್ಬೇಕಿತ್ತು, ಇಲ್ಲಿ ಇರಬೇಕಿತ್ತು ಅಂತೇಳಿ ಅನಿಸ್ತಿತ್ತು. ಯಾಕಂದ್ರೆ ನಾನು ಸಣ್ಣ ಮಕ್ಕಳಿದ್ದಾಗ ಎಲ್ಲೆಲ್ಲ ಹಿಂಗೆ ಚಿಕ್ಕಮ್ಮನ ಮನೆಗಾಗಲಿ ಅಥವಾ ಅಜ್ಜಮ್ಮನ ಅಂದ್ರೆ ಅವ್ವನ ಅಪ್ಪ ಅವ್ವ ಇರ್ತಾರಲ್ಲ ಅಲ್ಲಿ ಅಜ್ಜಮ್ಮನ ಮನೆಗಾಗಲಿ ಹಿಂಗೆ ಹೋಗೋದು ಬರೋದು ಅಥವಾ ಹಿಂಗೆ ರಿಲೇಷನ್ದವ್ರ ಮನೆಗೆ ಹಿಂಗೆಲ್ಲ ಅದೊಂದು ಸ್ಪೆಷಲ್ ಮೆಮೊರಿ ಅಂತ ಅನಿಸ್ತೈತಿ. ಮತ್ತು ಭಾಳಂದ್ರೆ ಭಾಳ ಖುಷಿ ಕೊಡ್ತೈತಿ. ಬಾಲ್ಯದ ಟೈಮಲ್ಲಿ ನಾವು ಏನು ದಿನಗಳನ್ನು ಕಳೆದಿರ್ತೇವಲ್ಲ ಅದು. ಈಗ ಎಲ್ಲರೂ ಮಾತಾಡ್ಕೊತನ ನಾಷ್ಟ ಮಾಡಾಕತ್ತೇವಿ. ಮಳೆ ಹಂಗೆ ಒಂದು ಈಟು ಸಣ್ಣಗೆ ಬಂದು ಉದ್ರ್ಯಾಡು ಹೋತ. ನಮ್ಮ ಕಡೆ ಅಂತೂ ಮಳೆ ಆಗತ್ತಿಲ್ಲ, ನಿಮ್ಮ ಕಡೆ ಮಳೆ ಆಗತ್ತದೇನಿಲ್ಲ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಕರೆನೇ ಈಗ ಪ್ರತಿಯೊಬ್ಬ ರೈತರಿಗೂ ಈಗ ಮಳೆ ಬೇಕು. ಅದರೊಳಗೆ ನಮಗೆ ಈ ಕಡೆ ನಮ್ದು ನೀರಿನ ವ್ಯವಸ್ಥೆನೇ ಇಲ್ಲಲ್ಲ ಒಂಚೂರುನು, ಹಾಗಾಗಿ ನಮ್ಗೆ ಮಳೆ ಭಾಳಂದ್ರೆ ಭಾಳ ಬೇಕು. ನಮ್ಮ ಈ ಕಡೆ ಬಯಲುಸೀಮೆ ಇರೋದ್ರಿಂದಾಗಿ ಏನಕ್ಕೆ ಅಂತಂದ್ರೆ ಮಳೆ ಒಂದು ಭಾಳ ಆಗಂಗಿಲ್ಲ. ಅದೊಂದು ನಮ್ಗೆ ಚಿಂತೆನ ಯಾವಾಗಲೂ ಪ್ರತಿ ವರ್ಷನೂ ಹೋದ್ರಶನೂ ಮಳೆ ಆಗಲಿಲ್ಲ ಸರಿಯಾಗಿ. ಹಾಗಾಗಿ ಈ ಸಲ ಏನಾಗೈತಂತಂದ್ರೆ ನಮ್ಮ ಕಡೆ ಇಲ್ಲೇ ಕುಡಿಯೋಕ್ಕೆ ನೀರು ಸಹಿತ ಇಲ್ಲ. ನಮ್ಮ ಬೋರ್ ನೀರು ಎಷ್ಟು ಸಣ್ಣ ಆಗೈತೆ ಅಂತಂದ್ರೆ ಭಾಳಂದ್ರೆ ಭಾಳ ಸಣ್ಣ ಆಗಿಬಿಟ್ಟೈತಿ. ಈ ಕಡೆ ಮತ್ತೊಂದು ಬೋರ್ ಹಾಕ್ಸೇವಂತಂದ್ರೆ ಫೈನಾನ್ಸ್ ಇಲ್ಲ, ಅದು ಪ್ರಾಬ್ಲಮ್ ನಮಗೆ. ಹೊಳ್ಳಿ ನಾವು ಬೋರ್ ಹಾಕಿಸ್ತೇವಂತಂದ್ರೂ ನೀರು ಬೀಳ್ತೈತಿನಿಲ್ಲ ಅನ್ನೋದು ಅನ್ನೋದೊಂದು. ಯಾಕಂದ್ರೆ ನೀರು ಬಿದ್ದರೆ ನಾವು ಸಾಲ ಮಾಡಿ ಬೋರ್ ಹಾಕ್ಸಿದ್ದಕ್ಕೂ ಒಂದು ಇದಕ್ಕೈತಿ, ಮತ್ತು ನೀರು ಬೀಳಲಿಲ್ಲ ಅಂತಂದ್ರೆ ಸಿಕ್ಕಾಪಡಿ ಕಷ್ಟ ಆಕೈತಿ. ನಾವಲ್ಲಿ ಮಾತಾಡಿದ್ದು ಸರಿಯಾಗೇನು ಕೇಳಿಸಿಲ್ಲ ಅದು, ಮತ್ತು ಅಷ್ಟು ಕ್ಲಿಯರಾಗಿ ಕೇಳಿಸಿಲ್ಲ. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡಾಕತ್ತೀನಿ. ನಾನು ಹೇಳಿದ್ನೆಲ್ಲ ಇದನ್ನ ಮಾಡಿದ್ದೆ, ಚುರುಮರಿ ಸುಸ್ಲಾ ಮಾಡಿದ್ದೆ ನಾನು, ಯಾಕಂದ್ರೆ ಅವಳಕ್ಕೆ ಬ್ಯಾಡ ಅಂತೇಳಿ. ಚಪ್ಪಲ್ ಹಾಕೋ, ಚಪ್ಪಲ್ ಹಾಕೊಂಡು ಬೇಕಾದಲ್ಲ ಡ್ಯಾಡ್ ನೀನು. ಆ ರೂಮ್ ಬಗ್ಗೆ ಏನೋ ಹೇಳ್ತಾಳೆ ನೀನು. ಅದು ಗೌರ್ಮೆಂಟ್ಲಿಂದ ಬಂದ ಫ್ಲಾಟ್ ರೀ, ಅದನ್ನು ಹಂಗೆ ಈಗ ಐತಲ್ಲ ರೀ, ಹಿಂಗೆ ಓಪನ್ ದನಕ್ಕೆ ಕಟ್ಟಿಸ್ಬೇಕಂತ ಅಂದ್ಕೊಂಡಿದ್ದೀವಿ ರೀ. ಮತ್ತು ಇರೋದು ಅಚ್ಚಕಡೆ ಒಂದೇ ಮನೆ ಅಲ್ರಿ, ಹಾಗಾಗಿ ಬ್ಯಾಡ್ ಅಂತೇಳಿ ಮತ್ತು ಅದಕ್ಕೆ ಫುಲ್ ಇದನ್ನ ರೂಮ್ ಗತೆನ ಮಾಡಿದೆ. ತಿನ್ನಂಗಿಲ್ಲ ರೀ, ಅದನ್ನ ತಿಂದು ಮುಗಿಸಿ ಬಿಟ್ಟೈತೆ ರೀ. ಅದು ನೀವು ಚುರುಮರಿ ತಿಂದಿರಲ್ರಿ, ಅದ್ರ ಸ್ಮೆಲ್ ಹೊಕ್ಕೈತಲ್ರಿ. ತಿನ್ ನನ್ನ ಹಿಂಗ್ ಕೈಯಾಗ ಹಿಡ್ದ ತಿನ್ನಿಸ್ತೇನೆ ರೀ. ಅದಕ್ಕೆ ಬಿರ್ಸಿರ್ತಾರೆ ಫೋನ್ ತಗೊಂಬರೋ ಪುಟ ಅಲ್ಲಿ ನಂದು ಐತಿ ನೋಡಿ ತೆಗಿತ ಮುಗ್ದೈತ್ರಿ. ಇನ್ಮ್ಯಾಗ ಮತ್ತೆ ಹೋಗ್ಬಿಟ್ಟು ಹಾಕೈತ್ರಿ ಅದು. ಇನ್ ಬೇವಿನ ನಮ್ ಗಂಡನ ಮನೆ ಕಡೆ ಇಲ್ಲ, ಇದು ನಮ್ಮ ಅಮ್ಮನ ಮನೆ ಕಡೆ. ಅದು ಬೇವಿನ
ಬೇಂಗಡ ಇಲ್ಲ ಇಲ್ರಿ, ಬೇಂಗಡನ ಇಲ್ರಿ, ಆ ಕಡೆ ಹುಟ್ಟದ ಇಲ್ಲ ರೀ, ಹಂಗ್ರಿ ಅಗೀರಿ ಸಸಿ ಇರ್ತೈತೆ ಅಲ್ರಿ. ಹೌದ್ರಿ, ಅಷ್ಟ ಆ ಏರಿಯಾದಾಗ ಇಲ್ಲ ಇಲ್ರಿ ಬೇಂಗಡನ ಕಡಿಮೆ ಇನ್ನರಿ, ಅಲ್ಲಿ ಕ್ಲೈಮೇಟ್ಗೆ ಹಾಕಿಲ್ಲ ರೀ. ಹಾಂ ಹಾಂ ಮನ್ಯಾಗ ಯಾವ ಒಂದು ಹುಡುಗರು ಇದ್ದು ಅಂದ್ರೆ ಆಕೆಗೆ ಇನ್ನು ಕಂಪ್ನಿ ಹಾಕಿತ್ರಿ. ಇದಕ್ಕೆ ನೀರ್ ಹಾಕಿನ ಇಷ್ಟೈತೆ ಹೆಂಗ್ ಪುಟ ಮಿನಿ ಕಿಚನ್ ಅದಿಲ್ಲ ಗಟ್ಟಿ ಇದೆ ಬಿಳಂಗಿಲ್ಲ. ಮೆಮೊರಿ ಕಾರ್ಡ್ ಐತೆ ಈಗ ಫಸ್ಟ್ ಚಪಾತಿ. ನೀವು ಎರಡು ಸಲ ಹತ್ತು ನೀವು ಚಪಾತಿ ಮಾಡಕತ್ತು ಮೋದಿ ನಿಮ್ಮ ಮತ್ತೆ ಕರ್ಕ ಬಂದ್ರೆ ಒಂದ್ ಎರಡ್ ನಿಮಿಷನೂ ಇರಲ್ಲ ಅವ್ರಿ. ಅಯ್ಯೋ ಫುಲ್ ಗಾಯ್ದಿನೇ ಬೈಲೇ ಇಲ್ಲಿ ಎಲ್ಲ ಅಪ್ಪ ನಾವೀಗ ಹೋಳಿಗೆ ಮಾಡಾಕತ್ತೇವೆ ನೋಡ್ರಿ. ಎಷ್ಟು ಹೋಳಿಗೆ ನಮ್ ಖುಷಿಗೆ ತಿನ್ಸೋದು ಇವನೀಗ ಸ್ವೀಟ್ ತಿಂತಾಳೇನ್ರಿ ಇಲ್ ಪುಟ ಎಷ್ಟು ಈಗ ನಿನಗೋಸ್ಕರ ಅಂತನ ಮಾಡಾಕತ್ತಾನೆ ಇಷ್ಟು ನಿನಗ ಈಗ ಇವ ಮಮ್ಮಿಗೂ ಇಲ್ಲ ಅಂಕಲ್ಗೂ ಇಲ್ಲ ನನಗೂ ಇಲ್ಲ. ನಮ್ ಇಟ್ಟಲ್ ಗಾತ್ಲ ಹಂಗ ಆಗ್ಬಾರ್ದು. ನಮ್ ಇಟ್ಟಲ್ ನಾವ್ ಹಿಂಗ ಏನಾರ ತಿಂತೇವೆ ಊಟ ಮಾಡ್ತಿರ್ತೇವಲ್ರಿ ಇದಿಷ್ಟು ನಿನಗ ಅಂತ ಅವಾಗ ಬಾಳ ಜಾಸ್ತಿ ಮಾತಾಡಿದ್ರ ಅಳೋನ ಬಂದ್ಬಿಡ್ತೈತ್ರಿ. ಇದಿಷ್ಟು ನಿನ್ ಪಾಲಿಂದ ನೀ ತಿನ್ಲೇಬೇಕಪ್ಪ ತಿನ್ನಬೇಕ ನೀ ತಿನ್ಲಿಲ್ಲ ನೋಡ ಹಂಗಿಲ್ಲ ಅಂತೇಳಿ ಸುಮ್ ಜೋರ್ ಬಾಯಿ ಮಾಡ್ದಂಗತಿ ಮಾಡ್ತೇನ್ರಿ ನಾನು. ಏನೋ ಮಾಡಿದ್ದೀವ್ರಿ ಮಧ್ಯಾಹ್ನ ಒಂದ್ ನಾಲ್ಕೈದು ಜನ ಕೂಡ ಊಟ ಮಾಡಾಕ್ತಿದ್ದೀವ್ರಿ. ಸಾಕ್ ಮಮ್ಮಿ ಸಾಕ್ ಮಮ್ಮಿ ಅಂದ್ರೆ ಇಲ್ಲ ತಿನ್ನಬೇಕನಿ ಇನ್ನಟ್ ಇನ್ನಟ್ ತಿನ್ನಬೇಕನಿ ಇದನ್ನ ಇಷ್ಟು ತಿನ್ನಬೇಕ ಅಂದ್ಬಿಟ್ಲ್ರಿ ಅಲ್ಲೇ ಕೂತ್ಕೊಂಡಾಕ ಚಲೋ. ಏ ಸಣ್ಣವ ಸ್ಟ್ರಾಂಗ್ ರೀ ತಿನ್ನ ಸ್ಟ್ರಾಂಗ್ ಅದಾರ್ರಿ ಉಳ್ಕೆದವ್ರಿಗೆ ಯಾರಿಗೆ ಅನ್ಸುದಿಲ್ರಿ ಅವ್ರಪ್ಪಾಗ ಅವ್ರಪ್ಪಾಗ ಅನ್ಸ್ತಾರ್ರಿ. ಅಂದ್ರ ನಾರ್ಮಲ್ ಇದ್ದಾಗಿಲ್ರಿ ಡ್ರಿಂಕ್ ಅಂದ್ರೆ ಹೆಂಗ ಅಡಿಗೆ ಮಾಡೋದಂತಂದ್ರೆ ಎಷ್ಟು ಖುಷಿ ರೀ ಸಿಕ್ಕಾಪಟ್ಟಿ ಇಂಟ್ರೆಸ್ಟ್ ರೀ ಅವಳಿಗೆ ಅದು ಹಿರಾಕಿ ಹಂಗಿಲ್ರಿ ಮತ್ತೆ ಸನಾಕಿ ಆಂಟಿ ನಾನು ಮಾಡ್ತೀನಿ ನಾನು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಎಲ್ಲ ಮಾಡ್ತಾನೆ ನಾಕಿರಕ್ಕೆ ಒಟ್ನಲ್ಲಿ ಎಲ್ಲ. ಹ್ಞೂ ಅಂದ್ರೆ ಅವಳಿಗೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಇಂಟ್ರೆಸ್ಟ್ ಹಾಂ ಒಬ್ಬೊಬ್ರಿಗೆ ಒಂದೊಂಥರ ಆಸಕ್ತಿ ಇರ್ತೈತಲ್ರಿ ಮಕ್ಕಳಿಗೆ. ಅಲ್ಲ ಅವ್ರ ಮನೆಗೆ ಏನು ಮಾಡಕ್ಕೆ ಹಚ್ಚಂಗಿಲ್ಲ ಮಮ್ಮಿ ಹೇಳ್ತಿದ್ದಾರೆ ಈಗ ಇವಳಿಗೆಲ್ಲ ಏನಾದ್ರು ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ಹಚ್ಚು ನೀನು ಕಡೆಗೆ ಬಿಡಬೇಡ ನೋಡು ಅಂತ ಹೇಳಿ. ಇದಕ್ಕೆ ಎಲ್ಲೆಲ್ಲಿ ಗುಳಾಗುತ್ತೆ ಏನು ಇಷ್ಟು ಸಣ್ಣ ವಯಸ್ಸಿಗೆ ಎಂತ ಮಾಡೋದು ಬಿಡು ಅಂತ. ಹ್ಞೂ ಹಳ್ಳಿಗಳ ಕಡೆ ಎಲ್ಲ ಜಲ್ದಿನಲ್ರಿ ಅಂತ ಹಿಂಗೆ ಹೇಳ್ತಾರೆ ಅವರು. ನಾವು ಅದನ್ನಾರು ನಟಿಸ್ತೆ ನೋಡುವ ಸ್ಪೀಡ್ ಅದಾಳ್ರಿ ನಮ್ ಖುಷಿ ಸ್ಪೀಡ್ ಅದಾಳ್ರಿ ಮಾತಾಡ್ತಾಳೆ ಅತ್ತಿ ಸೋಸಿ ಜಗಳ ಚಾಲೂನರಿ ಸ್ವಲ್ಪ ರಿಲೀಫ್ ಆಗ್ತೇನೆ ಹಿಂಗ ಇರ್ತಾಳ್ರಿ ಎಲ್ಲಾರ ಬೇರೆ ಕಡೆ ರೀ ಇಲ್ಲ ಪಪ್ಪನ್ ಕಟ್ಕೊಂಡ್ ಬಂದು ಇಟ್ಕೊಂಡ್ರಿ ಅಪ್ಪನ ಮಗಳು.
ಹಂಗ ಇರ್ಬೇಕಾದ್ರೆ ಇದೆಲ್ಲ ಮಕ್ಕಳು ಗಂಡ ಬೆನ್ ಹತ್ಬಾರ್ದ್ರಿ, ಅದು ನಮಗೂ ಒಂಥರ ಕಿರಿಕಿರಿಕಿರಿ ಅಂತ ಅನಿಸ್ತೈತಿ. ಮಕ್ಕಳು ಈಗ ಬೆಳವಣಿಗೆ ಬಂದ ಮೇಲೆ ಒಂದ್ ಸ್ವಲ್ಪ ಹಂಗ ಅನಿಸ್ತತ, ಈಗ ದೊಡ್ಡ ಅವಳಿಗೆಲ್ಲ ಗೊತ್ತಾಗ್ತತಲ್ಲ ಹಂಗ ಬರೋದೇ ಇಲ್ಲ ಅವಳು. ಹೋಗ್ ಬಾ, ಈಗೆಲ್ಲರು ನಾವು ಮನೇಲೆಲ್ಲ ಒಬ್ಳೆ ಇರ್ತಾಳ್ರಿ ಅವಳು, ನಮ್ಮ ಮನೆ ಐತಲ್ಲ ಒಬ್ಳೆ ಇರ್ತಾಳ, ನಾವೆಲ್ಲಾರು ಹೊರಗೆ ಹೋಗ್ತಾ ಹೋಗಿ ಬಂದ್ರೆ 2 ತಾಸು 3 ತಾಸು ಇದೆಲ್ಲ ಒಂದು 7 ಗಂಟೆ ಎಲ್ಲ ಮನೆಯಾಗ ಇರ್ತಾಳ ಅಂದ್ರೆ ಅಜ್ಜನೂ ಇರ್ತಾರಲ್ಲ. ನಾಗೇಶ್ ನಾಳೆ ಏನ್ ಮಾಡ್ತೀನಿ? ಬದಾಮಿಗೆ ಹೋಗ್ರಿ. ನೀರು ಹಸಬೇಕಲ್ಲ. ಸೊಕಾಸ ಯಾವಾಗ ಹುಟ್ಟಿತ್ರಿ? ಅದು ಒಂದು 4 ತಿಂಗಳು ಆತ್ರಿ. ಮುಂದಿನ ನಮ್ಮ ಖುಷಿ ಹೋಗಿ ಮಾಡಾಕತ್ತ ನೋಡ್ರಿ. ಗುಡ್, ಮಸ್ತ್ ಮಾಡಿದಾಳ್ರಿ. ಇಲ್ಲಿ ಇಲ್ಲಿ ದಪ್ಪ ಇರ್ತೈತಲ್ಲ ಅದನ್ನ ಅಷ್ಟೇ ಲಟ್ಟಿಸ್ಬೇಕು. ಅಷ್ಟೇ ಆತ ಮಾಡಿದಳ್ರಿ. ಹೋಳಿಗೆ ಹೋಳಿಗೆ ಮಾಡೋದು ಭಾಳ ಈಜಿ ರೀ. ಇನ್ನು ಚಪಾತಿ ಮಾಡೋದಾದ್ರೆ ಕಷ್ಟ ರೀ. ಈಸಿ ಅನಿಸ್ತೈತ್ರಿ ನಮ್ಮ ಕಡೆ, ಹಂಗ ಆದ್ರೆ ಭಾಳ ಕಷ್ಟ ಅನಿಸ್ತೈತಿ. ಅದ್ರ ನಿಮ್ಗೆ ಮಣೆ ಐತಲ್ರಿ, ಅದರಿಂದ ಹಿಂಗೆ ಹಾಕ್ಬಿಡ್ದು. ಬಾಳೆ ಎಲೆನೂ ಬಾಳೆ ಎಲೆಲೇ ಮಾಡ್ತಾರಲ್ರಿ? ನಮ್ಮಅಮ್ಮ ಎಲ್ಲ ಮಾಡೋದು ಅದ್ರಲ್ಲಿ ಮಾಡಿ. ನಾನು ಇಲ್ಲಿ ಕನಕ ಸರಿ ಇಲ್ಲ ಅಂತ ಇದನ್ನ ತಗೊಂಡಿಲ್ಲ. ನಾನು ಕೈಲೇನ ಹಾಕ್ತೇನೆ, ಕೈಲೇ ಇಲ್ಲ ಅಂದ್ರೆ ಲತ್ತಿ ಗುಂಡ. ನೀವು ಹಿಂಗೆ ಮಾಡಿ ಹಿಂಗೆ ಲತ್ತಿ ಗುಂಡ್ಲೇ ಹಾಕ್ತೇನೆ, ಇಲ್ಲ ಹಂಗೆ ಕೈಲೆ ಅಷ್ಟು ತಪ್ಪ. ಇನ್ನೊಮ್ಮೆ ನೀವು ಅಲ್ಲಿ ಲಕ್ಷಾಕಲ್ ಕಷ್ಟ ಆಗ್ತದೆ. ಇಲ್ಲರಿ ಅದು ಕನಕ ಸರಿ ಇಲ್ಲ ಅಲ್ರಿ, ಸಾಕು ಬಿಡು ತೆಗೆದು ಹಾಕಿ. ಬಂದಿರೋ ಗೆಸ್ಟ್ಗಳಿಗೆ ಸ್ಪೆಷಲ್ ಅಡುಗೆ ರೆಡಿ ಆತ. ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ. ನಾನು ಇದನ್ನು ಕ್ಯಾಮ್ರಾದಲ್ಲಿ ಶೂಟ್ ಮಾಡಿರೋದು, ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ ಇನ್ನು ಮುಂದೆ ಆಗ್ಯಾವ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋನ ನೋಡಿರಿ. ಇಂದ್ರಿಯ
ಆಂಟಿ ನನ್ ಮುಗಿತು ಬಂದ್ ಮಾಡಿ. ಥ್ಯಾಂಕ್ ಯು. ಮಮ್ಮಿ ಮಾಡೋಣ ಈಗ. ಅಯ್ಯೋ ನಂದೆ ನಾ ಮುಂದೆ. ಅಯ್ಯೋ ಮತ್ತೆ ಬಂತು ಯಾವ ದಪ್ಪ ಇದೆ ಮುಂದೆ ಹೋಕೇನ್ರಿ. ಸಾರಿ ರೆಡ್ ಕಲರ್ ಚಿನ್ನ ಬರ್ತಿಡ್ಕೋತಿ. ಶೀ ಬ್ಯಾಡ್ದೆ ನೀ ಅಂತ ತರಕಿಲ್ಲ ನೀನು ಅಲ್ಲೇ ಅವ್ಳು ಮಮ್ಮಿ ಮಮ್ಮಿ ಹತ್ರ ಅವ್ಗು. ಏ ನಿಲ್ ಕ್ಲಾಸ್ ಐತಲ್ಲ. ಹಾ ಅದು ಮುಗೀತು. ಅವ್ರು ಕರೀತಾರಲ್ಲ ಅವಾಗ ಹೋಗ್ತಾಳೆ. ನಂದಾಯ್ತು ಮುಗಿದಾಯ್ತು. ಹೌದಾ. ನಾವು ಮನೆಗೆ ಬಂದು ಅತಿಥಿಗಳನ್ನು ಅಡುಗೆ ಮಾಡೋಕೆ ಹಚ್ಚೇವಿ. ದಯವಿಟ್ಟು ಕ್ಷಮಿಸ್ರಿ. ಪರಿಸ್ಥಿತಿ ಹಂಗೆ ಐತಿಗೆ ಸದ್ಯಕ್ಕೆ. ಏನಿಲ್ಲ ಖಾಲಿ ಕುತ್ಕೊಂಡಿದ್ವಲ್ಲ ಸುಮ್ಮನೆ. ಇಲ್ಲ ಇಲ್ಲಿ ಲೈಟ್ ಹುಳ ಹುಳ ಬೀಳಕತ್ತೇನು. ಫ್ರೆಂಡ್ಸ್ ಇಲ್ಲೇ ಖುಷಿ ಇದನ್ನು ಹೇಳಿದಾಳಲ್ಲ ಅದೇನಂತಂದ್ರೆ ಭಗವದ್ಗೀತೆ. ಈಗ ಬೇರೆ ಧರ್ಮದವ್ರು ಹೆಂಗಂತಂದ್ರೆ ಕ್ರಿಶ್ಚಿಯನ್ ಆಗಲಿ ಮುಸ್ಲಿಂ ಆಗಲಿ ಅವರವರ ಧರ್ಮದ ಗ್ರಂಥಗಳನ್ನು ಹೆಂಗೆ ಓದ್ತಾರಲ್ಲ ಅದು ನಮ್ಮ ಹಿಂದೂ ಧರ್ಮದವ್ರ ಆಲ್ಮೋಸ್ಟ್ ಎಷ್ಟಂದ್ರೆ 1% ಅಷ್ಟೇ ಭಗವದ್ಗೀತೆ ಬಗ್ಗೆ ತಿಳ್ಕೊತಾರೆ. ಅದ್ರದ್ದು ಆನ್ಲೈನ್ ಕ್ಲಾಸ್ ಅದ. ಆದಷ್ಟು ಸಾಧ್ಯವಾದಷ್ಟು ಹೆಣ್ಮಕ್ಳಿರಲಿ ಗಂಡ್ಮಕ್ಳಿರಲಿ ಹಿಂಗೆಲ್ಲ ಆನ್ಲೈನಲ್ಲೆಲ್ಲ ಹೇಳ್ತಾರಂತ ನೋಡ್ರಿ. ಹಾಗೆ ಏನಾದರೂ ಇತ್ತಂದ್ರೆ ನೀವು ನಿಮ್ಮ ಮಕ್ಕಳನ್ನ ಭಗವದ್ಗೀತೆ ಕಲ್ಸಕ್ಕೆ ಓದ್ಸಕ್ಕೆ ಹಚ್ಚಿರಿ. ಯಾಕಂದರೆ ಒಳ್ಳೆಯದಾಕೈತಿ. ನಾವು ನಮ್ಮ ಧರ್ಮನ ನಾವು ಪಾಲನೆ ಮಾಡಬೇಕಾಕೈತಿ. ನಮ್ಮ ಧರ್ಮನ ನಾವು ಬಿಡಬಾರ್ದು. ನಾನು ಹಿಂಗೆ ಏನಾದರೂ ಹೇಳಿದ್ರೆ ಅಯ್ಯೋ ಮೊದಲು ನೀವಿರಿ ಅಂಥೇಳಿ ಕೆಲವರು ಹೇಳ್ತೀರಿ. ನಾನು ನಿನ್ನೆ ಅಲ್ಲಿ ಇಂಗ್ಲೀಷ್ ಅಂದರೆ ನಾನು ಇಂಗ್ಲೀಷ್ ಎಲ್ಲಾದರೂ ಒಂದು ಪದ ಅಷ್ಟೇ ಬಳಸ್ತೇನೆ. ಅದು ಬಳಸೋದು ತಪ್ಪಂತಲ್ಲ. ಪಕ್ಕಾ ಕನ್ನಡನ ಮಾತಾಡ್ಬೇಕಂತ ಹೇಳಿಲ್ಲ. ಕನ್ನಡ ಬಂದವರು ಸಹಿತ ಕನ್ನಡ ಮಾತಾಡೋಂಗಿಲ್ಲ ಅಂತ ಹೇಳೀನಿ. ಕೆಲವ್ರು ಹೆಂಗಂತಂದ್ರೆ ಎಲ್ಲನೂ ಬರೀ ರುಕ್ಮಿಣಿ ಏನೋ ಮಾತಾಡಿದ್ರು ನೆಗೆಟಿವ್ ಆಗಿನೇ ತಿಳ್ಕೊತೀರಿ. ನಾನು ಏನು ಮಾಡೋಕೆ ಆಗಂಗಿಲ್ಲ. ಆದಷ್ಟು ನಮ್ಮ ಹೆಂಗಂತಂದ್ರೆ ನಾವು ಹಿಂದೂಗಳಾದಿಂದ ನಮ್ಮ ಧರ್ಮನ ನಾವು ಅಷ್ಟೇ ಸರಿಯಾಗಿ ನಾವು ಪೂರ್ತಿ ಎಲ್ಲನೂ ಪರ್ಫೆಕ್ಟ್ ಫಾಲೋ ಮಾಡ್ತೇವಂತಲ್ಲ. ಎಲ್ಲರೂ ಪರ್ಫೆಕ್ಟ್ ಇರೋಂಗಿಲ್ಲ. ನಾನು ಹೇಳೋದಂತಂದ್ರೆ ನನಗೆ ಗೊತ್ತಿರೋ ಅಂಥ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಂಗೆ ಕರೆನ ಭಾಳ ಖುಷಿ ಆತ. ಯಾಕಂದ್ರೆ ಖುಷಿ ಅದ ಭಗವದ್ಗೀತೆ ಕ್ಲಾಸ್ ಈಗ ರೀಸೆಂಟಾಗಿ ಹಚ್ಚಾಳಂತ ಆನ್ಲೈನಲ್ಲಿ ಹೇಳ್ಕೊಡ್ತಾರಂತ. ಈ ಕಡೆ ನಮ್ಮ ಸೈಡ್ದವ್ರು ಉತ್ತರ ಕರ್ನಾಟಕದವ್ರೂ ಎಲ್ಲ ಅದಾರಂತ. ಉತ್ತರ ಕರ್ನಾಟಕದವ್ರಿಗೆ ಆದ್ರೆ ಈ ಕಡೆ ಸೈಡ್ದವ್ರಿಗೆ ಆದ್ರೆ ಫೀಸ್ ಸ್ವಲ್ಪ ಕಡಿಮೆ ಐತಂತ. ಹಂಗಾಗಿ ನೀವು ಯಾರಿಗಾದ್ರೂ ನಿಮ್ಮ ಮಕ್ಕಳನ್ನ ಇದು ಭಗವದ್ಗೀತೆ ಓದ್ಸಾಕತಿ ಕಲಿಸ್ಬೇಕಂತ ಅನ್ಕೊಳ್ಳೋರು ಇದ್ರಂದ್ರೆ ಕಮೆಂಟ್ ಮಾಡಿರಿ. ನಾನು ಸಾಧ್ಯ ಆದಷ್ಟು ಆ ಗುರುಗಳದ ನಂಬರ್ ರೇಖಾ ಅವ್ರ ಕೈಲಿದೆ ಇಸ್ಕೊಂಡು ನಿಮ್ಗೆ ಕೊಡೋಕೆ ಟ್ರೈ ಮಾಡ್ತೇನೆ ನಾನು. ವಿಡಿಯೋ ಇಷ್ಟಾದ್ರೆ ಲೈಕ್ ಶೇರ್ ಫಾಲೋ.